ನನ್ನ ಅಪ್ಪ ಇದೀನ ಆಮೇಲೆ ಫಾಲೋ ಬ್ಯಾಕ್ ಮಾಡಿದ್ರಲ್ಲ ಇಂಡಿಯನ್ ಥಿಂಗ್ಸ್ ಇವ್ರು ಮೇಘರ ಫುಡ್ಸ್ ಅಲ್ಲಿ ನಮ್ ಗಿಫ್ಟ್ ಹಿಂಗೆ ಓಡ್ಕೊಂಡು ಓಡ್ಕೊಂಡು ಹೋಗ್ತಿದೀವಿ. ನೀವ್ ಇವಾಗ ನೋಡ್ತೀರಾ? ನೋಡ್ಕೊಂಬನ್ನಿ ಗೈಸ್, ಎಷ್ಟು ಲೇಟ್ ಆಗಿದೆ ಅಂದ್ರೆ ನಾವು ಓಡ್ಬೇಕು. ಶೀ ಇಸ್ ರನ್ನಿಂಗ್ ಅಂಡ್ ಗೋಯಿಂಗ್. ಫುಲ್ ಲೇಟ್ ಆಗ್ತಿದೆ. ಓಡ್ಕೊಂಡು ಓಡ್ಕೊಂಡು ಹೋಗ್ತಾ ಇದೀವಿ. ವಿಡಿಯೋನ ಸ್ಟಾರ್ಟ್ ಆಮೇಲೆ ಸ್ಟಾರ್ಟ್ ಮಾಡ್ತಿದ್ದೀವಿ ರೀ. ಸೊ ಗೈಸ್, ಆಲ್ರೆಡಿ ಲೇಟ್ ಆಗಿದ್ದೀವಿ ಆ್ಯಂಡ್ ನಾವೆಲ್ಲ ಹೋಗ್ತಿದ್ದೀವಿ ಅಂತ ಅಂದರೆ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಆ್ಯಂಡ್ ಡಿಸ್ಕ್ರಿಪ್ಷನ್ ಎಲ್ಲ ನೋಡಿರ್ತೀರ. ವಿ ಆರ್ ಸೋ ಎಕ್ಸೈಟೆಡ್. ನಾವು ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ವಿ. ಸೊ ಫೈನಲಿ ವಿ ಆರ್ ಗೋಯಿಂಗ್ ಟು ಮೀಟ್ ಸ್ಯಾಮ್ ಇನ್ಸ್ಟಾ. ಹೆಸರು ಹೇಳಿದ್ವಿ, ಸ್ಯಾಮ್ ಬ್ರೋನ ಮೀಟ್ ಮಾಡೋಕೆ ಹೋಗ್ತಿದ್ದೀವಿ. ಸೊ ಯೂಟ್ಯೂಬ್ ಚಾನಲ್ ಹೆಸರು, ನೀವು ಅವ್ರ ವಿಡಿಯೋ ನೋಡ್ತೀರಾ ಅಂದರೆ ಗೊತ್ತಿರುತ್ತೆ. ಸೊ ನೀವು ಅಲ್ಲಿ ಸಿಗ್ಬೋದು ಯಾರಂತ ಗೊತ್ತಿರಲ್ಲ, ಬಟ್ ನಾನು ಯಾರಂತ ನಿಮಗೆ ಗೊತ್ತಿರಲ್ಲ, ಯಾಕಂದರೆ ನಾವೇನು ಅಷ್ಟೊಂದು ಫೇಮಸ್ ಇಲ್ಲ. ಫೇಮಸ್ಸೇ ಇಲ್ಲ. ಸೊ ಯಾ, ವಿ ಆರ್ ಗೋಯಿಂಗ್ ಆ್ಯಂಡ್ 1:00 to 2:00 ಆ ಥರ ಹೇಳಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ 12:30 ಆಗಿದೆ. 1 to 2 ಅಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ 12:30 ಆಗಿದೆ. ಹೆಂಗೆ ಇಲ್ಲಿ ಹಂಗೆ ಓಡ್ಕೊಂಡು ಹೋಗ್ತಾ ಇದ್ದೀವಿ. ನಾವಿಬ್ಬರೇ ಅಲ್ಲ, ಮಮ್ಮಿ ಅಂದ ಅಜ್ಜಿ ಕೂಡ ಬರ್ತಿದ್ದಾರೆ. ಸೊ ನಾವು 4 ಜನ ರೆಡಿ ಆಗಿ ಬರಶ್ವೇ ಶತಾಯಿ ನೋಡಿ ಏನು ತೋರಿಸ್ತೆ. ಸೊ ಬನ್ನಿ ಹೋಗೋಣ. ಎಲ್ಲ ಪಿಂಕ್ ಪಿಂಕ್ ಆಗಿ ಬಂದಿದ್ದೀವಿ. ಬಾರ್ಬಿ ಪಿಂಕ್ ವಿಡಿಯೋ ಮಾಡೋಕ್ಕೆ ಬನ್ನಿ ಹೋಗೋಣ. ನಮ್ಮ ಆಲ್ವೇಸ್ ಗಿಫ್ಟ್ ಸೆಂಟರ್ ಬರ್ತಾ ಇದೀವಿ ಇಲ್ಲಿಗೆ. ಅವ್ರು ನೋಡಿದ್ವಿ, ಅದರಲ್ಲಿ ಸ್ಯಾಮ್ರೋ ಏನೋ ಎಲ್ಲರಿಗೂ ಗಿಫ್ಟ್ ಥರ ಕೊಡ್ತಿದ್ದಾರೆ. ನನಗೆ ಐಡಿಯಾನೇ ಬಂದಿಲ್ಲ, ಅಂದರೆ ನನಗೆ ಕೇಕ್ ಕಟ್ ಮಾಡಿಸ್ಬೇಕಂತ ಐಡಿಯಾ ಇತ್ತು, ಬಟ್ ಹೆಚ್ಕೊಂಡು ಹೋಗೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ನಮ್ಮ ಮಮ್ಮಿ ಒಂದು ಐಡಿಯಾ ಕೊಟ್ಟರು ಏನಾದರೂ ಗಿಫ್ಟ್ ಕೊಡೋಣ ಅಂತ. ಸೊ ಯಾ, ನಾವು ಬಂದಿದ್ದೀವಿ, ಏನು ತೊಗೋತೀವಿ ಗೊತ್ತಿಲ್ಲ. ಈ ಥರ ಮಗ್ಸ್ ಅಂತ ನಮ್ಮ ಮಮ್ಮಿ ಹೇಳ್ತಿದ್ದಾರೆ. ಏನೋ ಇದು ಬಾಟಲ್ ಕೊಡಿ, ಯಾವಾಗಲೂ ನೀರು ಕುಡಿತಾರಲ್ಲ. ಏನಿಲ್ಲ, ನೀರು ಎಂತಿದೆ ಅಷ್ಟು ಫೋಟೋ ಫ್ರೇಮ್ ಅನ್ಕೊಂಡೆ. ಆ್ಯಂಡ್ ಎಲ್ಲರೂ ಅದೇ ಕೊಡ್ತಾರೆ ಅಂತ ಹೇಳಿದ್ರು ಮಮ್ಮಿ. ಆ್ಯಂಡ್ ವಾಚ್ ಕೊಡೋಣ ಅಂದರೆ ಅಷ್ಟೊಂದೆಲ್ಲ ಕಾಸಿಲ್ಲ ಮಾಡತ್ರ ಓಟು. ಸೊ ಬಾಟಲ್ ಇದಂತ ನೋಡೋಣ. ಚೀನಿ ಹುಡುಕ್ತಾ ಇದಾರೆ, ದೀಕ್ಷಾ ಹುಡುಕ್ತಾ ಇದಾರೆ, ನಮ್ಮ ಮಮ್ಮಿ ಹುಡುಕ್ತಾ ಇದಾರೆ. ಶಿಪ್ ತಗೊಂಡಿದ್ದೀವಿ. ಈ ವಾಚ್ ಚೆನ್ನಾಗಿದೆ. ಬಾಕ್ಸ್ ಇದೆಯಾ ಅದಕ್ಕೆ? ಬಾಕ್ಸ್ ಕೊಡ್ತಾರೆ ಬಾ ಅಲ್ಲಿ ನೋಡು. ಗಿಫ್ಟ್ ತಗೊಂಡ್ವಿ, ಚೆನ್ನಾಗೇ ಸಿಕ್ತು. ಆಕ್ಚುಲಿ ಫಸ್ಟ್ ಅಲ್ಲಿ ಏನೋ ಚೆನ್ನಾಗಿ ಸಿಕ್ಕಿಲ್ಲ, ಆಮೇಲೆ ಹುಡುಕಿ ಹುಡುಕಿ ಸಿಕ್ತು. ಚೆನ್ನಾಗಿದೆ. ನಮ್ಗೆ ಫಸ್ಟೇ ಒಂದು ಸ್ವಲ್ಪ ಐಡಿಯಾ ಬಂದಿದೆ, ಏನೋ ಅವ್ರು ಮಾಡ್ಬೋದಾಗಿತ್ತು. ಫೋಟೋ ಫ್ರೇಮ್ ಸೊ ಬಟ್ ನಮ್ಗೆ ನಿನ್ನೆ ನೈಟ್ ಮಲ್ಕೊಂಡು ಹೋಗೋಣ ಐಡಿಯಾ ಬಂತು. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಮೀಟ್ ಮಾಡೋವಾಗ ಏನಾದರೂ ಚೆನ್ನಾಗಿ ಸ್ಪೆಷಲ್ ಆಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾದರೆ ಕಾಸು ಬೇರೆ ಇದ್ದಿಲ್ಲ, ಕಾಸು ಇದ್ದಿದ್ರೆ ಪಕ್ಕ ವಾಚ್ ಕೊಡ್ತಿದ್ದೆ ನಾನು. ಯಾಕಂದರೆ ಸ್ಯಾಮ್ರೋ ಯಾವಾಗೂ ವಾಚ್ ಕಲೆಕ್ಷನ್ ಆ ಥರನೇ ಹೇಳ್ತಿರ್ತಾರಲ್ವಾ. ಸೊ ಅದಕ್ಕೆ ಸೊ ಲೆಟ್ ಸಿ ನೆಕ್ಸ್ಟ್ ಟೈಮ್. ಇವಾಗ ಆಲ್ರೆಡಿ ಲೇಟ್ ಆಗಿದೆ, ಜಲ್ದಿ ಓಡ್ತೀವಿ, ಬನ್ನಿ ಹೋಗೋಣ. ಮತ್ತೆ ಇಂಡಿಯನ್ ಥಿಂಗ್ಸ್ ಇವ್ರು ಮೇಘರ ಫುಡ್ಸಲ್ಲಿ ನಮ್ಗೆ ಗಿಫ್ಟ್ನ ಎತ್ಕೊಂಡ್ಬರ್ತಾರೆ. ಯಾಕೆ ಬ್ಯಾಗ್ ಕೊಟ್ಟಿಲ್ಲ ಅವರು? ಗೊತ್ತಿಲ್ಲಪ್ಪ, ಫಸ್ಟ್ ಕೊಡ್ತೀವಿ, ಇವತ್ತು ಕೊಟ್ಟಿಲ್ಲ ಅಲ್ವಾ? ಹೌದು. ನೀವೇ ಜೋಕಮ್ ಇಸಂಗೇಜೋಸೊ ಚಕ್ಕುಮನ್ ಬಾರ್ಬಿ ಸ್ಪಿಂಕ್ಸ್ ಅಜ್ಜಿ ಮಾಡ್ಕೊಂಡಿದ್ದಾರೆ. ಶೀತತೆದು ಅಪ್ಶಿಶಿ ಮುರುಕಾಕು ಕೊಮಿನಿ ಸಿಂಗ್ಯಾನ್ನಿ ಬಾಗಿಲುಗಳು ಬಲಕ್ಕೆ ತೆರೆಯಲು ಇಳಿಯುವ ಮುನ್ನ ಅಂತರದ ಬಗ್ಗೆ ಗಮನ. ಮೇಡಮ್ ನೇರ್ ಪಾಲಿಶ್ ಹಾಕೋಂಗಿಲ್ಲ. ನೇರ್ ಪಾಲಿಶ್ ಹಾಕೋಂಗಿಲ್ಲ ಮೇಡಮ್. ಮೇಡಮ್ ಹಾಕ್ಬಾರ್ದು. ನೇರ್ ಪಾಲಿಶ್ ಹಾಕೊಂತಿದ್ದಾರೆ, ಅದು ಕೂಡ ಮೆಟ್ರೋ ಅಲ್ಲಿ ಬಂದು. ಆಯ್ತಾಯ್ತು, ಅವ್ರು ಬಂದು ಬೈತಾರೆ ಇವಾಗ. ಆಯ್ತು ನೋಡಿ, ಇವಾಗ ಅಜ್ಜಿನೂ ಇದಾರೆ, ಅಜ್ಜಿನೂ ಇದಾರೆ, ಮಮ್ಮಿ ಬಾ, ಎಲ್ಲಾರು ಪಿಂಕ್ 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 ಬನ್ನಿ ಹೋಗೋಣ. ಶೂಟಿಂಗ್ಯೋ ಯಾವ ಸುಶಿ ಕನ್ನೆ ಬೇ ಹೊಸ ತೊಂದ್ ಹೊಂಜೆ ಜೀನೆ ಹೆಂಗತ್ತಾ.
ನಡೀತಿದೆ ಇಲ್ಲಿ. ಮಳೆ ಬರ್ತಾ ಇದೆ. ಹೌದು, ಮಳೆ ಸ್ಟಾರ್ಟ್ ಆಗಿದೆ. ಮಾಡ್ತಿರ್ಗ ಫೋರ್ತ್ ಫ್ಲೋರ್ ನಮ್ಮ ಅಜ್ಜಿ ಕೇಳ್ದೆ ಸ್ಟಾರ್ ಬಾಕ್ಸ್ ಅಲ್ಲಿ ಕಾಫಿ ಕುಡಿತೀರಾ ಅಂತ. 500 rupees ಅದಕ್ಕೆ ಏನ್ ಹೇಳ್ತಿದಾರೆ ಅದು ಬೇಡ. ಏನ್ ಬರ್ತದೆ ಚೆನ್ನಾಗಿರೋದು ಹೇಳ್ತಿದಾರೆ. ಅಪ್ಪ ಬೇಡಪ್ಪ ಅಂತ ಹೇಳ್ತಿದ್ದಾರೆ. ಹಾಕಿದಾರೆ ಇದು. ಐ ಆಮ್ ಫೀಲಿಂಗ್ ಕ್ಯೂರಿಯಸ್, ಎಕ್ಸೈಟೆಡ್, ಫುಲ್ ಎಕ್ಸೈಟೆಡ್. ಅವ್ರಿಗೆ ಬಂದ್ವಿ ಇಲ್ಲಿ ಎಲ್ಲಿ ಅಂತ ಗೊತ್ತಿಲ್ಲ. ಹುಡುಕ್ತಾ ಇದೀವಿ ಎಷ್ಟೊಂದು ಜನ ಇದ್ದಾರೆ. ಐ ಡೋಂಟ್ ನೋ ಇಫ್ ದೇ ಆರ್ ವೇಟಿಂಗ್ ಫಾರ್ ಸೇಮ್ ಆರ್ ಸುಮ್ಮನೆ ಬಂದಿದ್ದಾರೆ ಅಂತ. ಸಂಡೆ ಆಲ್ರೆಡಿ ರಶ್ ಇದ್ದೇ ಇರುತ್ತೆ. ಸೊ ದೀಕ್ಷಾ ಹೇಳ್ತಿದ್ದಾಳೆ ಇಲ್ಲೇ ಎಸ್ಕಲೇಟರ್ ಹತ್ರ ಬಂದ್ರೆ ಇಲ್ಲೇ ಬರೋದು ಅಂತ. ಇಲ್ಲಿ ಬಂದ ಏನ್ ಮಾಡೋದು ಅಂತ ನಾನು ಕೇಳ್ತಾ ಇದ್ದೀನಿ. ಮಕ್ಕಳೆಲ್ಲ ಆಟ ಆಡ್ತಾ ಇದಾರೆ. ಅವರೆಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲಿ ಹುಡ್ಕೋದು ಅಂತಾನೆ ಗೊತ್ತಿಲ್ಲ. ನಂಗೆ ತಿರ್ಗಾ ಬ್ಲಾಗ್ ಇನ್ನೊಂದ್ಸತಿ ನೋಡಿದೆ, ಏನಾದ್ರೂ ಲೈಕ್ ಲ್ಯಾಂಡ್ ಮಾರ್ಕ್ ತರ ಏನಾದ್ರು ಇದೆಯಾ ಅಂತ. ಬಟ್ ಏನಿಲ್ಲ, ಫೋರ್ತ್ ಫ್ಲೋರ್ ಫುಡ್ ಕೋರ್ಟ್ ಅಷ್ಟೇನೆ. ಅದಕ್ಕೆ ನಾವು ಇಲ್ಲ ಬಂದಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದೆ, 3-5 minutes ಮುಂಚೆ ಆನ್ ದ ವೇ ಅಂತ ಇತ್ತು. ಅದಕ್ಕೆ ನೋಡೋಣ. ಇನ್ನು ಬಬಲ್ ಟೀ ಅಂತ ಇದೆ, ಡಿಕ್ಕು ತಗೊಳ್ಳೋಣ ಅಂತಿದ್ದಾಳೆ. ನನಗೂ ಇಷ್ಟ ಆಗಿತ್ತು. ಸೊ ಬೋಬಾ ಆರ್ಡ್ರ್ ಮಾಡಿದ್ದೀನಿ. ದೀಕ್ಷಾಗೆ ಫುಲ್ ಖುಷಿ ಆಗಿಬಿಟ್ಟಿದೆ. ಅದಕ್ಕೆ ಮಮ್ಮಿ ಹೇಳ್ತಾರೆ, ನೀನು ಫಸ್ಟ್ ಕೆಲ್ಸಕ್ಕೆ ಹೋಗು, ನಾನು ಇದೆಲ್ಲ ಕೊಡ್ಬೇಕಾಗಲ್ಲ ನಿಮಗೆ. ಪರವಾಗಿಲ್ಲ ಅವ, ನಾನು ಚೆನ್ನಾಗಿ ನಾನು ದುಡಿಯೋದಲ್ಲಿ ತೇಜ್ ಕೊಡಿಸ್ಬೋದು. ಅವ್ಳು ಪಾನಿಪುರಿ ಮಸಾಲೆ ಪುರಿ ಕೇಳ್ತಾರೆ. ದಿಸ್ ಜನರೇಷನ್ ಇಸ್ ವೆರಿ ಟಾಕ್ಸಿಕ್. ಐ ಡೋಂಟ್ ಲೈಕ್ ದಿಸ್ ಜನರೇಷನ್. ನಂಗೆ ಈ ಜನರೇಷನ್ ಮಕ್ಕಳೇ ಇಷ್ಟ ಆಗಲ್ಲ ನಿಜ ಹೇಳ್ಬೇಕಂತಂದ್ರೆ. ನಮ್ಮ ಬ್ಯಾಚ್ ಅಟ್ಲೀಸ್ಟ್ ಓಕೆ ಆಗಿದೆ. ಪಾಪ ನಿಮ್ಮ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ಮಕ್ಕಳು, ಆದ್ರೆ ಅವರೆಲ್ಲ ನನ್ನ ಥರ ಇದ್ದಾರೆ. ನಾನು ನೋಡಿರೋ ಜನಗಳೆಲ್ಲ ಲೈಕ್ ಫುಲ್ ಹೈಫೈ ಆಟಿಟ್ಯೂಡ್ ಆ ತರ. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಮೈ ಫ್ಯಾಮಿಲಿ ಅವರೆಲ್ಲ ನನ್ನ ಥರ ಅಲ್ಲ. ಸೊ ಇವಾಗ ಬೋಬಾ ಕೊಟ್ಬಿಟ್ಟು ಸಬ್ಸ್ಕ್ರೈಬರ್ ಹುಡುಕ್ಬೇಕು. ಇವಾಗ ನಾವು ಹಂಟ್ ಮಾಡ್ಬೇಕು ಎಲ್ಲಿದ್ದಾರೆ. ಓಕೆ ಕಮ್ ಲೆಟ್ಸ್ ಈಟ್. ಶೋ ಮೀ ದೇರ್ ಇಸ್ ನೋ ಡಿಫರೆನ್ಸ್. ಬೋಬಾನೇ ಇಲ್ಲ, ಒಳಗಡೆ ಇದೆ. ಎಲ್ಲ ಒಂದು ಸ್ವಲ್ಪ ಟ್ರಾಫಿಕ್ ಒಂದು ಸ್ವಲ್ಪ ಲೆಫ್ಟ್ ತೆಗಿದು ಇಶ್ಯೂ ತೆಗಿ. ಸರಿ ಮಟ್ಟ ಅಂತ ಗೊತ್ತಾ? ಹೌದಾ, ನಾರ್ಮಲ್ ಬೋಬಾ ಇಷ್ಟ ನಂಗೆ. ಚೂಯಿಂಗು ಇದು ಸ್ನ್ಯಾಪ್ ತೆಗಿಬೇಕು. ಕುಡಿ ನಾಟ್ ಸ್ಪಾನ್ಸ್. ನಂಗೆ ಬಟರ್ ಸ್ಕಾಚ್ ಸ್ಮೆಲ್ ಇಷ್ಟ ಇಲ್ಲ. ಪಾಪ್ ಆಯ್ತು ಅಂತ. ದ್ರಾಕ್ಷಿ ತರ ಇದೆ ಸ್ವಾಮಿ. ಇಲ್ಲಿ ಛೋಳೆ ಭಟೋರೆ ತಗೊಳ್ತಾವ್ರೆ. ಛೋಳೆ ಭಟೋರೆ ಏನೋ ಇದೆ ಇಲ್ಲಿ. ಇದು ನನ್ಗೆ ಅಷ್ಟು ಇಷ್ಟ ಆಗಿಲ್ಲ. ಅಶ್ರಾ ಇಲ್ಲ ಅಂದ್ರೆ ಅವಳು ಮುಖ ನೋಡಿ ಹಿಂಗ್ ಮಾಡ್ತಾವಳು. ಛೋಳೆ ಭಟೋರೆ ತಗೊಂಡಿದ್ದೀವಿ, ಮಮ್ಮಿಗೆ ಇಷ್ಟ ಅಂತ. ಆ್ಯಂಡ್ ಮಮ್ಮಿ ಹೇಳ್ತಿದಾರೆ ಇಲ್ಲೇ ಬರ್ಬೋದು, ಯಾಕಂದ್ರೆ ಸೆಂಟರ್ ಸ್ಟೇಜ್ ತರ ಇದೆ ಅಂತ. ಸೊ ನೋಡೋಣ. ಮಮ್ಮಿ ತಗೊಂಡಿದ್ರೆ ನಾನು ತಿಂತಿದ್ದೀನಿ. ಇನ್ನ ಬಂದಿಲ್ಲ. ಯೂಸ್ ತರ ಯಾವಾಗೂ ಹಿಂಗೆ ಮಾಡ್ತೀವಿ. ವಾಶ್ರೂಮ್ ಹೋಗಿದ್ವಿ, ಬಂದ್ಬಿಟ್ಟಿದಾರೆ ಅಕ್ಕ. ಹಾಯ್ ಬಂದಿದ್ದಾರೆ. ಜಲ್ಲಿ ಜಲ್ಲಿ. ಹಾಯ್ ಆಂಟಿ. ಹಾಯ್ ಆಂಟಿ. ಹಾಯ್ ಆಂಟಿ. ಆಂಟಿ ಬ್ಲಾಗ್ಸ್ ಎಲ್ಲ ಕೇಳಿ.
ಮಾಡ್ಬೇಕಾಗಿತ್ತಪ್ಪ ಹೆಂಗ್ ಮಾಡ್ತಿದಾರೆ ನೋಡು ಬಾಸ್ ಹೋಯ್ತು
ಮೈಸೂರಲ್ಲಿ ಅಂಬಾರಿ ನೋಡಿದ್ರೆ ಬೆಟರ್ ಆಗಿತ್ತು. ನಾನು ಮೈಸೂರಲ್ಲಿ ಹತ್ತಿದ್ದೆ ನೋಡಿ, ದೀಕ್ಷಾ ಇದೆಲ್ಲ ಅಳ್ಬೇಡ ಅಳ್ಬೇಡ ಕಂಡ್ರು ಹಿಂಗೆ ನನ್ನ ಕೈ ಕಾಲು ಕೂಜು ಎಲ್ಲ ಕಿತ್ತಾಕಿದ್ದಾರೆ. ಜನಗಳೇ ಮೇನ್ ಹಿಂಗ್ ಆಡೋದು, ಅವ್ರು ಹೇಳ್ತಿದ್ದಾರೆ ನೀಟಾಗಿ ದೂರ ನಿಂತ್ಕೊಳ್ಳಿ ಅಂತ. ಸಿಸ್ಟಮೆಟಿಕ್ ಆಗಿ ಬರಕ್ಕೆ ಬರಲ್ಲ ನಮ್ ಜನ, ಕ್ಯೂ ಮಾಡಿಸ್ಬೇಕಾಗಿತ್ತು ನನ್ನ ಪ್ರಕಾರ ಮಾಡಿಸ್ಬಿಟ್ಟು. ಹೊರಟು ಎಲ್ಲಾರ್ಗು ಒಂದ್ ಸೆಲ್ಫಿ ತರ ಕೊಟ್ರೆ ಖುಷಿ ಆಗುತ್ತೆ. ಏನ್ ನುಗ್ಗೋರು ನುಗ್ತಾ ಇದಾರೆ, ಗಂಡು ಹುಡುಗರು ನುಗ್ತಾರೆ, ನಾವೆಲ್ಲ ಏನ್ ಮಾಡ್ಬೇಕು? ನನ್ನೆಲ್ಲ ತಳ್ಕೊಂಡು ಹೋದ್ರು ಗೊತ್ತಾ, ಬಿದ್ದೇ ಬಿಟ್ವಿ ನಾವು. ಮಮ್ಮಿ ಹೇಳ್ತಿದ್ರು ಯಾರೋ ಒಬ್ರು ಕಷ್ಟ ಪಡ್ಕೊಂಡು ಬಂದಿದ್ರು ಅಂತ. ಯಾರ ಒಂದ್ ಹುಡುಗಿ ನಡಿಯಕ್ಕೂ ಆಗಲ್ಲ ಪಾಪ, ಎಷ್ಟು ಕಷ್ಟ ಪಟ್ಕೊಂಡು ಬಂದಿದ್ದಾರೆ. ನಾವು ಕಷ್ಟ ಪಟ್ಕೊಂಡು ನಡ್ದೇನೆ ಬಿದ್ವಿ, ಅವ್ರು ಆಗಿದ್ರು ಪಾಪ. ಚಪ್ಪಲಿ ಎಲ್ಲ ಕಿತ್ತೋಗಿ ಹೆಂಗ್ ಮಾಡ್ಬಿಟ್ಟು ಹೋಗಿದ್ದಾರೆ. ಎಲ್ಲರೂ ಹೋದ್ರು ಏನು, ಒನ್ ಮಿನಿಟ್ ಫೈವ್ ಮಿನಿಟ್ಸ್ ಇದ್ರೇನು ಅಷ್ಟೇ. ನಾವು ಎಷ್ಟು ಸ್ವೆಟ್ ಆಗಿದ್ದೀನಿ ನೋಡಿ, ಇವ್ರು ಮಾತಾಡ್ಸಲ್ಲು ಏನಂತ ಗೊತ್ತಾ, ಬ್ರೋ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಅಂತ ಮಾಡಿ ಮಾಡಿ ಅಂತ. ಆಮೇಲೆ ಹೇಳ್ತಿದ್ದಾಳೆ, ನಿಮ್ಗಿಂತ ಮುಂಚೆ ಸ್ಟಾರ್ಟ್ ಮಾಡಿ ನಮ್ಗೆ ಇನ್ನೂ 1,000 ಸಬ್ಸ್ಕ್ರೈಬರ್ ಅಷ್ಟೇ ಅಂತಂದ್ರೆ ಮಾಡಿ ಸ್ಲೋ ಆಗಿ ಆಗುತ್ತೆ. ಮಾತಾಡ್ತೇನೆ ಅಲ್ಲೇ ಇದ್ವಿ ಮಮ್ಮಿ, ನಾನು ಹೇಳ್ತಿದ್ದೆ ಬಾರೆ ಎಲ್ಲ ಲೈನ್ ಆಗಿ ನಿಂತ್ಕೊಳ್ಳಿ, ಒಬ್ಬೊಬ್ಬರೆ ಫೋಟೋ ತೆಕ್ಕೊಳ್ತೀವಿ ಅಂತ. ಅವಾಗ ತೆಕ್ಕೋಬೇಕಾಗಿತ್ತು ನಾವು. ಇದೇ ಕಿಚನ್ ಏನೋ ಬ್ಲಾಗ್ ಅಲ್ಲಿ ನೋಡಿದ್ವಿ, ಎಷ್ಟು ಕ್ಯೂಟ್ ಆಗಿದೆ. ನೋಡಿ ನಮ್ಮ ಮಮ್ಮಿ ಸೈಲೆಂಟಾಗಿ ಎತ್ಕೊಂಡ್ ತಿಂತ ನೋಡ್ತಾ ಇದೀನಿ, ತೋರಿಸ್ತಾ ಇದೀನಿ ಚಾಕ್ಲೇಟ್ಸ್. ಆ ವೀಡಿಯೋ ದೊಡ್ಡದಾಗ ಕಾಣ್ತು ಒಂದು ನೋಡಿ, 10 ರೂಪಾಯಿ ಅಷ್ಟು ಅಷ್ಟೇ ಇದೆ. ಏನ ಮಿಲ್ಕ್ ಶೇಕ್ ಎಷ್ಟು ದೊಡ್ಡದಾಗಿರುತ್ತೆ? 20 ರೂಪಾಯಿ ಇಟ್ಕೊಳ್ ಡಸ್ಟ್ಬಿನ್ ಇರುತ್ತೆ. ಡಸ್ಟ್ಬಿನ್ ಅಲ್ಲಿ ಹಾಕೋಣ ಇದು. ಓಕೆ ಗಾಯ್ಸ್, ಅವ್ರು ನೋಡಿ ಪಾಪ ಕ್ಲೀನ್ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಿದಾರೆ ನೋಡಿ, ಎಲ್ಲ ಕಿತ್ತು ತಿಂದು ಹೋಗ್ಬಿಟ್ರು. ಗಪ್ಪು ಮಾಡಿದ್ರೆ ಗೊತ್ತಾ, ಕಚ ಪಚ ಅಂತ ಕಿತ್ತಿ ತಿಂದ್ಬಿಟ್ಟು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾರೆ. ಇಲ್ಲ ಎಲ್ಲ ಪೇಪರ್ ಇವಾಗ ತಾನೆ ಎತ್ತಿದ್ರು ಪಾಪ, ಈ ತರ ಎಲ್ಲ ತಿಂದ್ಬಿಟ್ಟು ಬಿಸಾಕ್ ಹೋದ್ರು ಎಲ್ಲ ಪಾಪ. ಅವರಲ್ಲ ಇಲ್ಲೇ ಇದೆ, ಕೊಡಕ್ಕೆ ಆಗಿಲ್ಲ. ಅಂಡ್ ಮಮ್ಮಿ ರೇಗಿಸ್ತಾರಲ್ಲ, ಕೇಕ್ ತರೋಣ ಕೇಕ್ ಪೇಸ್ಟ್ ಹಾಕ್ತಿತ್ತು ಅಷ್ಟೇನೆ. ಸೊ ಇನ್ಸ್ಟಾಗ್ರಾಮ್ಗೆ ಹೋಗೋಣ ಅಂತ ಗಿಫ್ಟ್ ಹಂಗೆ ವಾಪಸ್ ಇಟ್ಕೊಂಡು ಡೈರಿ ಮಿಲ್ಕ್. ಥ್ಯಾಂಕ್ ಯು, ಬನ್ನಿ ಇವಾಗ ಮಲ್ಲೇಶ್ವರಂ ಸುತ್ತಾಣ. ಸೊ ಯಾರು ಗೊತ್ತಿಲ್ಲ ಎಲ್ಲಿದಾರೋ, ಮೆಸೇಜ್ ಮಾಡ್ಬೇಕು. ನನ್ನ ಸಬ್ಸ್ಕ್ರೈಬರ್ ಒಬ್ರು ಸ್ನಾಪಲ್ಲಿ ಫ್ರೆಂಡ್ ಆಗಿದ್ದಾರೆ ಆಯ್ತಾ, ಅವ್ರು ಕೇಳ್ತಿದ್ರು ಅಕ್ಕ ಅಲ್ಲಿ ಬರ್ತೀರಾ ಅಂತ. ಹ್ಞೂ ಅಂದೆ, ಅಲ್ಲಿ ಬಂದಾಗ ಹೇಳ್ತೀನಿ ಅಕ್ಕ ಮೀಟ್ ಆಗಿ ಅಂತಂದು ನೋಡ್ತೀನಿ ರೀ. ನಾವೇನು ಬೇರೆ ಥರ ಗಲೀಜ್ ಮಾಡ್ತಿಲ್ಲ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೇಪರ್ನು ಡಸ್ಟ್ಬಿನಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದೀವಿ. ಪೇಪರ್ ನಾವು ಬ್ಯಾಗಲ್ಲೇ ಹಾಕೊಂಡಿದ್ದೀವಿ ಅನ್ಸುತ್ತೆ. ಒಳಗಡೆ ನಾವು ಹಿಂಗೆ ಗೈಸ್, ನಮ್ಮ ಅಜ್ಜಿ ತಾತ ಇದೆ ಹೇಳ್ಕೊಟ್ಟಿರೋ. ಬನ್ನಿ ಹೋಗೋಣ, ಬಿಸಾಕ್ಬಿಟ್ಟು ಆಯಿತು ಇದು ಮುಂಚೆ. ನಾವಿವಾಗ ಹೆಂಗಾದ್ರು ಮಲ್ಲೇಶ್ವರಮಿಗೆ ಬಂದಿದ್ದೀವಲ್ಲ, ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ನಾವು ಅನ್ಕೊತಾ ಇದ್ದೀವಿ. ಬೇರೆ ವ್ಲಾಗ್ ಮಾಡೋಣ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ, ಡೋಂಟ್ ಫಾರ್ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ಅಟ್ ಲೀಸ್ಟ್ 5K ಆದರೂ ಹೋಗ್ಲಿ ಇರು. ನಾನು ಎಲ್ಲರನ್ನ ಮೀಟ್ ಮಾಡಿ ಖುಷಿ ಆಯಿತು, ಬಟ್ ನನಗೆ ಈ ಜನಗಳು ಇಷ್ಟ ಆಗಿಲ್ಲ. ಫುಲ್ ರಶ್ ಮಾಡಿ ತಳ್ಳಾಡ್ಕೊಂಡು ಹೊಡೆದಾಡ್ಕೊಂಡು ಬಿದ್ದು ಅಪ್ಪ ಹೇಗೆ ಮಾಡಿದ್ರು, ನನಗೆ ಈ ಜನಗಳು ಇಷ್ಟ ಅಲ್ಲ. ಬಟ್ ಸ್ಯಾಮ್ ಬ್ರೋ ಫ್ಯಾಮಿಲಿ ಅವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಸೊ ಇಟ್ ವಾಸ್ ನೈಸ್. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಎಲ್ಲರೂ ಮೀಟ್ ಮಾಡಿ ಕಿತ್ತುಬಿಟ್ರು. ತಿರ್ಗಾ ಇಲ್ಲ ಯಾರೋ ಒಂದು ನನಗೂ ತೆರೆದಿದೆ ಗಾಯ್ಸ್, ಇದು ನಾನು 100 ಸತಿ ಹೇಳಿರ್ಕಾಳು. ನನಗೆ ಕೂದ್ ಮುಟ್ಟಿದ್ರೆ ನಂಗೆ ಇಷ್ಟ ಆಗಲ್ಲ, ಯಾರೇ ನನ್ನ ಕೂದ್ ಮುಟ್ಟಿದ್ರೆ ನಂಗೆ ಇಷ್ಟ ಆಗಲ್ಲ. ಅದು ಕೂಡ ಎಲ್ದಿತ್ತು ಯಾರು ಅವನು ಯಾರೋ ನನ್ನಿಂದ ಕೇಳ್ದೆ ಅಂದ್ಬಿಟ್ಟು ನನ್ ಮುಂದೆ ನಾನು ಹೊಸ ಹಳೆ ಶೂ ಹಾಕೊಳ್ತಿದ್ದೆ, ಈ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅಂತ ಹೊಸ ಶೂ ಹಾಕೊಂಡ್ ಬಂದೆ. ವೈಟು ಗಲೀಜ್,
ಫುಲ್ ಗಲೀಜಾಗೋಯ್ತು, ಎಲ್ಲ ತುಳಿದಾಡ್ಬಿಟ್ರು, ಕಾಲೆಲ್ಲ ನೋಡ್ತಿದೆ ನನಗೆ, ಆ್ಯಂಡ್ ಕೈಯೆಲ್ಲ ಉರಿತಿದೆ, ತಳ್ಳಾಡಿ ತಳ್ಳಾಡಿ ಹಂಗೆ ಮಾಡಿ. ಆ್ಯಂಡ್ ನಂಗೆ ತುಂಬ ಖುಷಿ ಆಗಿದೆ, ಬಿಕಾಸ್ ಎಷ್ಟೊಂದು ಜನ ನಮ್ಮನ್ನ ನೋಡ್ತಾವ್ರೆ. ಸೊ ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಆ್ಯಂಡ್ ಆ ಗಿಫ್ಟ್ ತೊಗೊಂಡಿದ್ದೀನಿ ಅಲ್ವಾ, ಅದನ್ನ ಇನ್ಸ್ಟಾಗ್ರಾಮ್ ಹತ್ರ ಕೊಡೋಣ ಅನ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮ್ ಏನಂದ್ರೆ ಒಬ್ಬೊಬ್ರು ಗೊತ್ತಿರಲ್ಲ ಇನ್ಸ್ಟಾಗ್ರಾಮ್ ಏನಂತ. ಅದೇ ಏನು ಅವ್ರ ಅಮ್ಮಗೆ ಇಲ್ಲ ಯಾರಾದ್ರೂ ಕೊಡ್ಬೋದಾಗಿತ್ತು, ಬಟ್ ಸ್ಟಿಲ್ ನಾವು ಕೊಟ್ಟು ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಬರ್ತಿದ್ದಿಲ್ಲ. ಸೊ ನಾನೇ ಹೋಗಿ ಕೊಡಬೇಕು, ನಾನೇ ಹೋಗಿ ಅದನ್ನ ಅವ್ರ ಕೈಗೆ ಕೊಡಬೇಕು ಅಂತ ಅನ್ಸ್ತಿಲ್ಲ. ಇವಾಗ ಗೊತ್ತಿಲ್ಲ, ಮೈಕಿಲ್ಲ ಇಲ್ಲೇ ಬ್ರೋ, ಹಾಯ್ ಮಾಡಿ ವ್ಲಾಗ್ಗೆ. ನನ್ನ ಅಪ್ಪ ಇದೀನಾ ತೇಜು, ತೇಜು ಇನ್ಸ್ಟಾಲ್ ಮೆಸೇಜ್ ಮಾಡಿದ್ರೆ ಆಮೇಲೆ ಫಾಲೋ ಬ್ಯಾಕ್ ಮಾಡಿದ್ರಲ್ಲ. ನಾವು ವಾಪಸ್ ಹೋಗ್ತಿದ್ವಿ, ಅಷ್ಟರಲ್ಲಿ ಸಂಜಯ್ ಬ್ರೋ ಬಂದ್ರು, ನಾನು ಮಾತಾಡ್ಸಿದೆ ಮಮ್ಮಿನ ಮಾತಾಡ್ತಾರೆ. ಅದನ್ನ ಕೇಳ್ತಾ ಏನಂತ ವಿಡಿಯೋ ಅಲ್ಲ, ಆಕ್ಚುಲಿ ಅವ್ರು ನಂದು ನನ್ನ ಫಾಲೋ ಬ್ಯಾಕ್ ಮಾಡಿದ್ರು, ಫಾಲೋ ಬ್ಯಾಕ್ ಮಾಡಿಬಿಟ್ಟು ಅವತ್ತು ನಾನು ಮೆಸೇಜ್ ಮಾಡಿದೆ, ನೋಡ್ಬಿಟ್ಟು ಸುಮ್ಮನೆ ಆಗಿದೆ. ಅದಕ್ಕೆ ನಾಲ್ಕು ದಿನ ಅಂತ ಕೇಳಿದ್ರೆ, ಹ್ಞೂ ಅವು ನಿಮ್ದು ಯೂಟ್ಯೂಬ್ ಚಾನಲ್ ಇದೆಲ್ಲ ಅಂತಕ್ಕೆಲ್ಲ ಏನು ವ್ಲಾಗ್ ಮಾಡ್ತಿದ್ರು, ಓ ನನ್ನ ಸ್ಟೋರಿ ಹಾಕ್ದಂಗೆ ನೋಡ್ತಾರೆ. ಸೊ ಯಾರಿಗೆ ಮಾತಾಡ್ಸಿ ಬನ್ನಿ ಇವಾಗ ಮಾಡ್ತಾರೆ. ಸೊ ಅವರೆಲ್ಲ ಫೋನಲ್ಲಿ ಏನು ಹೇಳ್ತಿದ್ರು, ಸ್ಯಾಮ್ರು ಕೆಳಗಡೆ ಇದ್ದಾರೆ ಬರ್ತಿಲ್ಲ ಅಂತ. ಆ್ಯಕ್ಚುಲಿ ನಾನು ಅದಕ್ಕೆ ಕಾಲ್ ಮಾಡ್ತಿದ್ರು. ಹಾಂ, ಇವರೆಲ್ಲ ಲೈಕ್ ನಮ್ಮ ಮಮ್ಮಿ ಎಲ್ಲರೂ ಸಾಕು ಬಾ ಅಂತ ದೀಕ್ಷೆ ಇಟ್ಕೊಂಡು, ಇಲ್ಲ ಬಾ ಮಮ್ಮಿ ಹೋಗೋಣ ಅಂದು. ಅದಕ್ಕೆ ನೀವು ಹೋಗಿ ನೋಡ್ಕೊಂಡು ಬನ್ನಿ, ಅಕಸ್ಮಾತ್ ಪಾರ್ಕಿಂಗಲ್ಲಿ ಇದ್ದರೆ ಫ್ರೀಯಾಗಿ ಯಾರು ಇರಲ್ಲ, ಫೋಟೋ ತಗೊಂಡು ವಿಡಿಯೋ ತಗೊಂಡು ಬರ್ಬೋದು ಅಂತ. ಫ್ರೀ ಗಿಫ್ಟು, ಗಿಫ್ಟೇ ತಗೊಂಡಿಲ್ಲ ನಾವು, ತಗೊಂಬ ತಗೊಂಬಂದಿಲ್ಲ. ನೀವು ವೈಟ್ ಕಾರ್ ಅಂತ ಗೊತ್ತು, ಯಾವ ಬ್ರ್ಯಾಂಡ್ ಅಲ್ಲ ನಾನು ನಿಜ ಗೊತ್ತಿಲ್ಲ. ಓಪನ್ ಅನ್ಸ್ಬೇಕಾ ಇಲ್ಲೆಲ್ಲಂತ ಅಡಿಕ್ಕೆ ಹುಡುಕ್ತೀಯಾ, ಎಷ್ಟಿದೆ ನಿಜ ಆಗಲ್ಲ ಹುಡ್ಕೋಕೆ, ಎಷ್ಟು ದೂರ ಇರುತ್ತೆ. ವಿಲ್ ಹಾ ವೇರ್ ದೇರ್ ಇಸ್ ವಿಲ್ ದೇರ್ ಇಸ್ ಅವೇ. ಗಾಡಿ ಆನ್ ಆಗಿದೆ ಅಲ್ಲಿ ನೋಡಿ, ಯಾವುದೋ ಒಂದು ಗಾಡಿ ಆನ್ ಆಗಿದೆ. ಅದಲ್ಲ, ನಾನು ಇವ್ಳಿಗೆ ಹೇಳ್ತಿದ್ದೀನಿ ಬಾ ಸಾಕು ಹೋಗೋಣ ಅಂತ, ಇವ್ಳಿಗೆ ನನ್ನ ಮಾತು ಕೇಳ್ತಿಲ್ಲ, ಸಿಗ್ತಿಲ್ಲ ಇವಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಕೀಪ್ ಎನ್ ಲೈಕ್ ಬ್ಲಾಗ್.